ನೀವು ಬಂದರೆ ಸುತ್ತ ನೂರಾರು ಜನ ಬಾಚಾಪಚಂತ್ರೆ ಎಲ್ಲ ಇರ್ತದೆ ಬೇರೆ ಕಡೆ. ಆದರೆ ಇಲ್ಲಿ ನಿಮ್ಮಿಬ್ಬರನ್ನೇ ಬಿಟ್ಟು ಹೋಗಿದ್ದೆ. ಏ ಅದಿರಲಿ ಸತ್ಯ, ಓಮದ ವಿಷಯ ಏನಾಯ್ತು? ಸಂಸ್ಥಾನದ ಮರ್ಯಾದೆ ಕುದುಕಿಯಾಗಿ ಬಂದಿದೆ. ಆ ವಿಷಯ ಹೇಳಕ್ಕಂತಾನೆ ಬಂದೆ. ಏನು ಹೇಳು? ನೀವು ಧಾರಾಳವಾಗಿ ಹೋಮ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅವ್ರು ಒಪ್ಕೊಂಡ್ರ? ವಾ ಒಪ್ಕೊಂಡವ್ರೆ ಅಲ್ವಾ ಸಾಯ್ತ್ರಿ? ಸಂತೋಷ, ಬಹಳ ಉಪಕಾರ ಆಯ್ತು. ಸಾವಿರಾರು ಎಕರೆ ಜಮೀನಿದ್ದು ಕೂಡ ಪರರ ಒಪ್ಪಿಗೆಗಾಗಿ ಕಾಯ್ಬೇಕಾಗಿ ಬಂತು. ಪರವಾಗಿಲ್ಲ, ದೇವ್ರು ಪರೀಕ್ಷೆನ ಹೀಗೆ ಒಡ್ಡೋದು. ತಾವು ಕುಟುಂಬ ಪರಿವಾರವಾಗಿ ಹೋಮಕ್ಕೆ ಬರಬೇಕು ಅಂತ ಕೇಳ್ಕೊತೀವಿ. ಖುದ್ದು ನಾವೇ ಆಮಂತ್ರಣ ಕೊಡ್ತಾ ಇದ್ದೀವಿ. ಖಂಡಿತ, ಅಮ್ಮಾಜಿನ ಬಂದ್ ಕರೆದ್ಮೇಲೆ ಬರ್ದಿರ್ತೀವಾ? ನಮ್ದೇ ಫುಲ್ ಓಡಾಟ. ನಾನು ಈ ಹೋಮ ಏರ್ಪಾಟ್ ಮಾಡಿದ್ದೆ ದೇವಸ್ಥಾನದ ಅಡಿಗಲ್ ಹಾಕೋಕ್ ಮುಂಚೆ ಆ ಜಮೀನಲ್ಲಿ ಏನಾದ್ರೂ ದೋಷ ಇದ್ರೆ ಪರಿಹಾರ ಆಗ್ಲಿ ಅಂತ. ಮತ್ತೆ ನೀವು ಜಮೀನ್ನ ವ್ಯಾಜ್ಯ ತೆಗಿತೀನಿ ಅಂದ್ರೆ ಈ ಹೋಮ ಮಾಡಿ ಏನ್ ಪ್ರಯೋಜನ ಇಲ್ಲ. ಹೇಳಿದ್ದೆ ತಾನೆ ಇದು ಇಲ್ಲಿಗೆ ಬರೋದು ಅಂತ. ವ್ಯಾಜ್ಯನೂ ಇಲ್ಲ, ತ್ಯಾಜ್ಯನೂ ಇಲ್ಲ, ಜಮೀನಾಗೆ ದೇವಸ್ಥಾನ ಕಟ್ಟೋಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಜಮೀನ ಸಂಸ್ಥಾನಕ್ಕೆ ಬಿಟ್ಕೊಡದೆ, ಸಂಸ್ಥಾನದ್ದೇ ಜಮೀನು. ನೋಡಿದ್ರ ಆಂಟಿ, ಭಾವ ಯಾವ ರೀತಿ ಮಾತಾಡ್ತಾ ಇದಾರೆ ಅಂತ. ಜಮೀನ್ ಇರೋದು ಅಕ್ಕನ ಹೆಸರಲ್ಲಿ, ಒಂದು ಮಾತಾಡೋಕ್ ಬಿಡ್ತಾನೆ ಇಲ್ಲ. ಎಲ್ಲ ಯಜಮಾನ್ಕಿನೂ ಇವ್ರದೇ. ದಾನ ಮಾಡ್ತಾರಂತೆ ಜಮೀನ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಹೀಗೆ ಹಾಕ್ಬೇಕು ಮಾವನ್ಗೆ, ಒಂದು ಕಣ್ಣಿಗೆ ಬಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಯಾಕೆ, ನಾನು ಈ ಮನೆ ಸೊಸೆ, ನನಗೂ ಒಂದು ತುಂಡು ಜಮೀನ ಕೊಡ್ಬೋದಾಗಿತ್ತಲ್ಲ. ಅದಕ್ಕೆ ಹೇಳೋದು, ಮೋಸ ಮಾಡಿದ್ರೆ ಯಾವುದು ದಕ್ಕಲ್ಲ ಅಂತ. ಆದ್ರೆ ಸಾವಿತ್ರಿಯಪ್ಪ ನೋಡ್ತಾ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಎಲ್ಲ ಇದ್ರೂ ಅನುಭವಿಸಕ್ಕೆ ಆಗ್ತಾ ಇಲ್ವಲ್ಲ.